ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿ ಹೃದಯ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಏನ ಚರಾಚರಂ ತತ್ಪದಂ ದರ್ಶಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ ನಿರ್ಮಿತಂ ಏನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾಣಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಜಯ ಗುರುದೇವ್, ಜಯ ಸಿದ್ಧಿವಿನಾಯಕ, ಜಯ ಸರ್ವೇಶ್ವರ, ಜಯ ಆದಿಪರಾಶಕ್ತಿ, ಜಯ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ವೆಂಕಟೇಶ್ವರ, ಜಯ ಶ್ರೀ ಕೃಷ್ಣ, ಜಯ ಹನುಮಾನ್, ಜಯ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರು? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ 2024 ಹೇಗಿರುತ್ತೆ 12 ರಾಶಿಯವರಿಗೆ ಅನ್ನೋದ್ರ ಬಗ್ಗೆ ನೋಡೋಣವಾ. ಬನ್ನಿ, ವೃಷಭ ರಾಶಿಯವರಿಗೆ ಫೆಬ್ರವರಿ 2024 ಹೇಗಿರುತ್ತೆ ರಾಶಿ ಭವಿಷ್ಯ ನೋಡೋಣವಾ. ನೋಡೋಕ್ಕಿಂತ ಮೊದಲು ಒಂದು ಸಣ್ಣ ಅನೌನ್ಸ್ಮೆಂಟ್ ಏನು ಅಂತೇಳಿದ್ರೆ, ಭಾಳಷ್ಟು ಜನ ನ್ಯೂಮರಾಲಜಿ ಕಲಿಬೇಕು, ನೇಮಾಲಜಿ ಕಲಿಬೇಕು, ನಮ್ಮ ಹೆಸರು ನಾವೇ ಚೇಂಜ್ ಮಾಡಿ ಇಟ್ಕೋಬೇಕು, ಇಲ್ಲ ಪ್ರಾಕ್ಟೀಸ್ ಮಾಡಬೇಕು, ಈ ಥರದವ್ರಿಗೆಲ್ಲ ನಾವು ಬಹಳ ವರ್ಷಗಳಿಂದ ಒಂದು ದಿನದ ಸೆಮಿನಾರ್ ಮಾಡ್ತಿದ್ವಿ. ಆಮೇಲೆ ಕೋರ್ಸಸ್ ರೀತಿ ಮಾಡಬೇಕು ಅಂದಾಗ ಆಗ ಬಂದಿರಲಿಲ್ಲ. ಈಗ ನಾವು ಮಹರ್ಷಿ ಜೈ ಶ್ರೀನಿವಾಸನ್ ಗುರುಜಿಸ್ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಪ್ರಾರಂಭಿಸಿದ್ವಿ. ಅದ್ರ ಮೂಲಕ ನಿಮಗೆ ಸರ್ಟಿಫಿಕೇಟ್ ಕೊಡ್ತಿದ್ದೀವಿ. ಓಕೆ, ನೀವು ಸರ್ಟಿಫೈಡ್ ನ್ಯೂಮರಾಲಜಿಸ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು. ಇದಕ್ಕೆ 3 ಕೋರ್ಸು, ಡಿಪ್ಲೊಮೋ ಇನ್ ಗ್ರ್ಯಾಜುಯೇಷನ್. ಓಕೆ, ಡಿಪ್ಲೊಮೋ ಇನ್ ಗ್ರ್ಯಾಜುಯೇಷನ್ 3 ಕೋರ್ಸ್ ನಡೀತಾ ಇದೆ. ಅದಕ್ಕೆ ನಾವು ವಾಲ್ಯೂಮ್ 1, ಸೊ ವಾಲ್ಯೂಮ್ 2, ಓಕೆ, ವಾಲ್ಯೂಮ್ 3, ವಾಲ್ಯೂಮ್ 4, ಆಲ್ಮೋಸ್ಟ್ ಇದರಲ್ಲಿ 1,000 ಪೇಜ್, ಆಲ್ಮೋಸ್ಟ್ 1,000 ಪೇಜಿನ ಬುಕ್ ಮೆಟೀರಿಯಲ್ ಉಚಿತವಾಗಿ ಕೊಡಲ್ಪಡುತ್ತೆ. ಅದರಿಂದ ನೀವೆಲ್ಲರೂ ಸರ್ಟಿಫಿಕೇಟ್ ತೊಗೊಂಡು ಪ್ರಾಕ್ಟೀಸ್ ಮಾಡಿ ಗುರುಗಳ ಜೊತೆ ಶಿಷ್ಯರು ಎಲ್ಲರೂ ಸೇರಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಇದೊಂದು ಸುವರ್ಣ ಅವಕಾಶ. ಯಾರ್ಯಾರು ಕಲಿಬೇಕು ಅಂತಿದ್ರೆ ಕೆಳಕಂಡ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ನಿಮ್ಮ ಇದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ನಿಮ್ಮ ನಿಮ್ಮ ಸೀಟ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇದು ಆನ್ಲೈನ್ ಕ್ಲಾಸಸ್ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಒಳ್ಳೆಯದಾಗಿದೆ ಅಂದರೆ, ನೀವು ನಿಮ್ಮ ಮನೇಲಿ ಇರ್ಬೋದು, ಅದು ಯಾವ ದೇಶದಲ್ಲಿದ್ದರೂ ಸರಿ, ಯಾವ ಊರಲ್ಲಿದ್ದರೂ ಸರಿ, ಯಾವ ಸ್ಟೇಟಲ್ಲಿದ್ದರೂ ಸರಿ, ನಿಮ್ಮ ಮನೇಲಿ ನೀವು, ನಮ್ಮ ಮನೇಲಿ ನಾವು, ಓಕೆ, ಕುಳಿತುಕೊಂಡು ಅಸ್ಟ್ರಾಲಜಿ ಕಲಿತಕ್ಕಂಥ ಒಂದು ವಿಷಯ. ಮೊದಲಂದರೂ ನಾವು ಸೆಮಿನಾರ್ ಕ್ಲಾಸ್ ಮಾಡಬೇಕಂದ್ರೆ ಅವ್ರವ್ರ ಊರಿಗೆ ಹೋಗಬೇಕಾಗಿತ್ತು, ಅವ್ರವ್ರ ಸ್ಟೇಟ್ಗೆ ಹೋಗಬೇಕಾಗಿತ್ತು, ಇವಾಗ ಅದೆಲ್ಲ ಇಲ್ಲ. ಇದೊಂದು ಸುವರ್ಣ ಅವಕಾಶ, ನೀವು ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ವೃಷಭ ರಾಶಿಯವ್ರಿಗೆ ಹೇಗಿರುತ್ತೆ ಫೆಬ್ರವರಿ 2024 ನೋಡೋಣವಾ. ಬನ್ನಿ, ಫೆಬ್ರವರಿ 2024, ಓಕೆ, ವೃಷಭ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಇವ್ರಿಗೂ ಅಷ್ಟೇ, ಒಂದು 95%, 100 ಚೆನ್ನಾಗಿದೆ ಅನ್ಬೋದು. ಒಂದು 5% ಮೈನಸ್ ಪಾಯಿಂಟ್ಸ್ ಇದ್ದೇ ಇರ್ತದಲ್ವಾ, ಆದ್ದರಿಂದ ಹೇಳಿದೆ. ಸೊ ಇದು ಯಾವ ಬೀಸ್ ಮೇಲೆ ಹೇಳ್ತೀವಿ, ನಿಮಗೂ ನಮಗೂ ಗೊತ್ತಿದ್ದಂಗೆ ಈಗೆಲ್ಲ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋವಾಗ ಸುಮ್ಮನೆ ಏನೋ ಊಹಾಪೋಹ ಕೇಳಿದೆ, ಕರೆಕ್ಟಾಗಿ ಪ್ರಾಕ್ಟಿಕಲಾಗಿ ಗ್ರಹಗಳನ್ನ ನೋಡಿ ಕುಂಡಲಿನ ನೋಡಿ ಹೇಳಬೇಕು ಅನ್ನೋದಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. 95% ಚೆನ್ನಾಗಿದೆ. ಸೊ ವೃಷಭ ರಾಶಿಗೆ ರಾಶಿಯಾಧಿಪತಿ ಶುಕ್ರ ಎಲ್ಲಿದ್ದಾನೆ? 7, 8, 9 ಮನೇಲಿದ್ದಾನೆ. ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ? ತ್ರಿಕೋಣ ಸ್ಥಾನದಲ್ಲಿದ್ದಾನೆ, ಅದೊಂದೇ ಪಾಯಿಂಟ್ ಸಾಕು. ಆಮೇಲೆ ವೃಷಭ ರಾಶಿಗೆ ಪೂರ್ವ ಪುಣ್ಯಾಧಿಪತಿ ಮತ್ತು ವಾಕ್ಸ್ಥಾನಾಧಿಪತಿ ಧನಸ್ಥಾನಾಧಿಪತಿ ಬುಧ ಎಲ್ಲಿದ್ದಾನೆ? 10 ಮನೇಲಿದ್ದಾನೆ. ಅದು ಯಾರ ಜೊತೆ ಇದ್ದಾನೆ? ಶನಿ ಜೊತೆ ಇದ್ದಾನೆ. ಶನೀಶ್ವರ ಯಾರು ವೃಷಭ ರಾಶಿಗೆ? 9 ಮತ್ತು 10 ಅಧಿಪತಿ. ಸೊ ಭಾಗ್ಯಸ್ಥಾನಾಧಿಪತಿ, ಕರ್ಮಸ್ಥಾನಾಧಿಪತಿ, ಈ 3 ಗ್ರಹಗಳನ್ನ ನೋಡಿದ್ಮೇಲೆ ಮಿಕ್ಕಿದ್ದು ಯಾವ ಗ್ರಹಗಳನ್ನೇನು ನೋಡೋದು ಬೇಕಾಗೇ ಇಲ್ಲ. 11 ಮನೇಲಿ ರಾಹು ಬೇರೆ ಇದ್ದಾನೆ. ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಅಂದ್ಕೊಳ್ದೇ ಇರತಕ್ಕಂಥ ಕೆಲಸ ಕಾರ್ಯಗಳು, ಧನಾಗಮನ, ಓಕೆ, ಸೊ ಮನೆ ಕಟ್ತಕ್ಕಂಥದ್ದು ಎಷ್ಟೋ ಸರಿ ಟ್ರೈ ಮಾಡ್ತಿದ್ದೆ, ಮನೆ ಕಟ್ಟೋಕ್ಕಾಗಿಲ್ಲ, ಸೈಟ್ ತೊಗೊಳೋಕ್ಕಾಗಲಿಲ್ಲ ಅನ್ನೋರಿಗೆಲ್ಲ ಸೈಟ್ ತೊಗೊಳ್ಳೋದು, ಕಟ್ಟಿರೋ ಮನೆ ಮೇಲೆ ಇನ್ನೊಂದು ಮನೆ ಕಟ್ಕೊಳ್ಳೋದು, ಬಾಡಿಗೆಗೊಂದು ಮನೆ ಕಟ್ಟಿಬಿಡೋದು, ಓಕೆ, ಒಂದು ಅಡಿಷ್ನಲ್ ಇನ್ಕಮ್ ಬರೋ ಥರ ಯಾವುದಾದ್ರು ಬಿಸ್ನೆಸ್ ಮಾಡ್ಕೊಳ್ಳೋದು, ಇವೆಲ್ಲ ರೀತಿ ಒಳ್ಳೆಯದು ಆಗುತ್ತೆ. ತುಂಬ ಚೆನ್ನಾಗಿದೆ. ಗುರುಬಲ ಇದೆ. ಮದುವೆಗೋಸ್ಕರ ನೋಡ್ತಿರ್ತಕ್ಕಂಥವ್ರಿಗೆ ಒಳ್ಳೆ ಕಡೆ ವಧು ವರ ಸಿಗ್ಬೋದು. ಎಜುಕೇಷನ್ಗೋಸ್ಕರ ನೋಡ್ತಿರ್ತಕ್ಕಂಥವ್ರು ಹೊರದೇಶದಲ್ಲಿ ಹೋಗಿ ಕೆಲಸ ಮಾಡ್ಬೋದು. ಸೊ ಕೆಲಸ ಮಾಡಿಕೊಂಡೇ ಓದ್ಬೋದು. ಇವಾಗ ತುಂಬ ಮುಖ್ಯ, ಫಾರಿನ್ ಕಂಟ್ರೀಸ್ಗೆಲ್ಲ ಹೋದಾಗ ಕೆಲಸ ಸಿಕ್ಬಿಡುತ್ತೆ, ಓದ್ ಸಿಕ್ಕುತ್ತೆ, ಎಜುಕೇಷನ್ಗೆ ಜಾಗ ಸಿಕ್ಬಿಡುತ್ತೆ, ಎಜುಕೇಷನ್ ಜೊತೆ ಸ್ವಲ್ಪ ಇನ್ಕಮ್ ಬೇಕಲ್ವ, ಅದು ಕೆಲಸ ಸಿಗಬೇಕಲ್ವ, ಆ ಥರ 2 ಕೆಲಸಗಳು ನಡೀತಕ್ಕಂಥದ್ದು. ಇವೆಲ್ಲ ಯೋಗಗಳು ಫೆಬ್ರವರಿ 2024 ವೃಷಭ ರಾಶಿಯವರೆಗೆ ನಡೆಯುತ್ತೆ. 95% ಚೆನ್ನಾಗಿರೋದ್ರಿಂದ ನೀವೇನು ಯೋಚನೆ ಮಾಡೋ ಅವಶ್ಯಕತೆಗಳು ಇಲ್ಲ.
ವಧುವರರ ಅನ್ವೇಷಣೆಯಲ್ಲಿರ್ತಕ್ಕಂಥವ್ರಿಗೆ, ಮಕ್ಕಳಿಗೋಸ್ಕರ, ಈ ಮಕ್ಕಳಿಗೋಸ್ಕರ ಎದುರು ನೋಡ್ತಿರ್ತಕ್ಕಂಥವ್ರಿಗೆ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಮಕ್ಕಳ ಬಗ್ಗೆ ಸ್ವಲ್ಪ ಚಿಂತೆ ಜಾಸ್ತಿ ಬರ್ಬೋದು. ಇವಾಗ ನೋಡಿ, ವೃಷಭ ರಾಶಿಯಲ್ಲಿ ಮದುವೆಯಾಗಿ ಮಕ್ಕಳಿರ್ತಕ್ಕಂಥವ್ರಿಗೆ, ಇವಾಗ ಸಣ್ಣ ಮಗು, ಇವಾಗ ತಾನೇ ಪ್ರೆಗ್ನೆನ್ಸಿಯಲ್ಲಿದ್ದಾರೆ, ಅವ್ರಿಗೆ ಸ್ವಲ್ಪ ತೊಂದರೆಗಳಾಗ್ಬೋದು, ಅದರಿಂದ ಸ್ವಲ್ಪ ಚೆಕಪ್ ಚೆನ್ನಾಗಿಟ್ಕೊಳ್ಳಿ. ಸಣ್ಣ ಮಗು, ಈಗ ತಾನೇ ಒಂದು ನವಜಾತ ಶಿಶು ಹುಟ್ಟಿದೆ, 3 ತಿಂಗಳು 6 ತಿಂಗಳು ಮಗು, 3 ತಿಂಗಳು 6 ತಿಂಗಳು ಮಗುವಿಂದ ಹಿಡಿದು ವೃಷಭ ರಾಶಿಯವ್ರಿಗೆ ಪಿ ಯು ಸಿ SSLC ಓದ್ತಿರ್ತಕ್ಕಂಥ ಮಕ್ಕಳವರೆಗೂ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಅವ್ರ ಬಗ್ಗೆ ಸ್ವಲ್ಪ ತೊಂದರೆಗಳಾಗ್ಬೋದು. ಅವರಿಗೆ ಸ್ವಲ್ಪ ಎಜುಕೇಷನಲ್ ಪ್ರಾಬ್ಲಮ್ಮು, ಆರೋಗ್ಯದಲ್ಲಿ ಪ್ರಾಬ್ಲಮ್ಮು, ಸೊ ಅವರಿಂದ ನಿಮಗೆ ಪ್ರಾಬ್ಲಮ್ ಆಗೋದು ಎಲ್ಲಾದರೂ. ಅದರಲ್ಲಿ ಕೂಡ ಹೆಚ್ಚಾಗಿ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳು ಯಾರು ಅವರ ಮಕ್ಕಳು ಹಾಸ್ಟೆಲಲ್ಲಿ ಬೇರೆ ಸ್ಟೇಟಲ್ಲಿ ಬೇರೆ ಕಂಟ್ರಿಲಿ ಓದ್ತಿದ್ದಾರೋ ಅಂಥವ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ಆಗಿರಿ. ಯಾಕೆಂದರೆ 5ನೇ ಮನೆಯಲ್ಲಿ ಕೇತು ಅನ್ನೋದು ಪೂರ್ವ ಪುಣ್ಯಸ್ಥಾನ. ಪೂರ್ವ ಪುಣ್ಯಸ್ಥಾನ ಅನ್ನೋದು ಹೆಚ್ಚಾಗಿ ಮಕ್ಕಳ ಸ್ಥಾನ. ಸೊ ಅದರಲ್ಲಿ ಗಂಡು ಮಕ್ಕಳು ಸ್ವಲ್ಪ ಜಾಸ್ತಿ, ಹೆಣ್ಣು ಮಕ್ಕಳು ಸ್ವಲ್ಪ ಕಡಿಮೆ, ಅದೊಂದು ತೊಂದರೆ ಆಗ್ಬೋದು. ಇದರಿಂದ ನಿಮ್ಗೊಂದು ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಕಾಮನ್ ಆಗಿ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ದಪ್ಪ ಇರ್ತಾರೆ. ಕಾಮನ್ ಆಗಿ ದಪ್ಪ ಇರತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಬರ್ಬೋದು. ಅದೇ ರೀತಿ ಈ ಅಬ್ಡಮನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಾದರೆ ಯೂರಿನರಿ ರಿಲೇಟೆಡ್ ಏನಾದರೂ ಪೋಸ್ಟ್ರೇಟ್ಸ್ ಅದು ಇದು ಅಂತಾರೆ, ಹೆಣ್ಣು ಮಕ್ಕಳಾದರೆ ಯೂಟ್ರೇಸ್ ರಿಲೇಟೆಡ್ ಅಂತಾರೆ, ಇದ್ರ ಬಗ್ಗೆ ಪ್ರಾಬ್ಲಮ್ಸ್ ಬರ್ಬೋದು, ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ಬೋದು. ಸೊ ಆರೋಗ್ಯದ ಸಮಸ್ಯೆಗಳು ಒಂದು 5%ರಿಂದ 10%ವರೆಗೂ, 5%ರಿಂದ 10%, 90ರಿಂದ 95% ಫಿನಾನ್ಷಿಯಲಿ, ವರ್ಕ್ ವೈಸ್, ಪ್ರಮೋಷನ್ಸ್ ಎಲ್ಲ ರೀತಿಯೂ ತುಂಬ ಚೆನ್ನಾಗಿರೋದ್ರಿಂದ ವೃಷಭ ರಾಶಿಯವರು ಯಾವುದೇ ಪರಿಹಾರಗಳನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 2024 ಫೆಬ್ರವರಿ ವಿಪರೀತ ರಾಜ್ಯವನ್ನು ತಂದುಕೊಡ್ತಕ್ಕಂಥ ಒಂದು ತಿಂಗಳಾಗಿರೋದ್ರಿಂದ ಯಾವ್ಯಾವ ಕೆಲಸಗಳನ್ನ ನೀವು ಪೆಂಡಿಂಗ್ ಇಟ್ಟಿದ್ರೋ ಅದೆಲ್ಲವನ್ನು ಈ ತಿಂಗಳು ಪ್ರಾರಂಭಿಸ್ಬಿಡಿ, ಎಲ್ಲ ರೀತಿ ಒಳ್ಳೆಯದಾಗತ್ತೆ. ಸೊ ಬಹಳಷ್ಟು ಜನ, ಇಲ್ಲ ಗುರುಗಳೇ, ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಹಾಗೆ ಹೀಗೆ ಅಂತಾರೆ, ಆ ಥರದವ್ರಿಗೋಸ್ಕರ ನಾವೇನು ಮಾಡ್ತಿದ್ದೀವಿ ಅಂದರೆ ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದಲ್ಲಿ ಶುದ್ಧ ತಾಮ್ರದಿಂದ ಮಾಡಿರ್ತಕ್ಕಂಥ ಯಂತ್ರಗಳನ್ನ ಬೀಜಾಕ್ಷರ ಮಂತ್ರಗಳಿಂದ ಅಭಿಮಂತ್ರ ಮಾಡಿ ಕೊಡಲಾಗುತ್ತೆ. ನಿಮ್ಗೆ ಯಾವುದಾದ್ರೂ ಕೆಲಸ ಕಾರ್ಯಗಳು ಅಡೆತಡೆ ಆಗ್ತಿದೆ ಅಂದರೆ ಲಕ್ಷ್ಮೀ ಗಣಪತಿ ಯಂತ್ರ, ಸುದರ್ಶನ ಯಂತ್ರನ ಮನೇಲಿಟ್ಟು ಪೂಜೆ ಮಾಡ್ಬೋದು. ನಿಮ್ಮ ಗೋತ್ರದ ಹೆಸರು, ಓಕೆ, ನಿಮ್ಮ ರಾಶಿ ನಕ್ಷತ್ರ, ನಿಮ್ಮ ಪರಿವಾರ ಸದಸ್ಯರ ಎಲ್ಲ ರಾಶಿ ನಕ್ಷತ್ರದ ಹೆಸರು, ನಿಮ್ಮ ಮನೆಯ ಅಡ್ರೆಸ್ಸು, ನೀವು ಭಾರತ ದೇಶದ ಯಾವ ಮೂಲೆಯಲ್ಲಿದ್ದರೂ ಕೂಡ ಅಡ್ರೆಸ್ ಕಳಿಸ್ಕೊಡಿ, ಬೇರೆ ದೇಶದಲ್ಲಿದ್ದರೂ ಕಳಿಸ್ಕೊಡಿ, ಈ ಯಂತ್ರ ನಿಮ್ಗೆ ಕಳಿಸ್ಕೊಡ್ತೀವಿ. ಇದನ್ನು ನೀವು ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ವಾಸ್ತು ಪ್ರಾಬ್ಲಮ್ ಇತ್ತು ಅಂದರೆ ವಾಸ್ತು ಯಂತ್ರ, ಅದೇ ರೀತಿ ಜನಾಕರ್ಷಣ ಯಂತ್ರ, ಸರ್ವಕಾರ್ಯ ಸಿದ್ಧಿ ಯಂತ್ರ. ಸೊ ಮಕ್ಕಳ ಓದು ತಪ್ಪಾಗಿ ನಡೀತಿದೆ, ಸ್ವಲ್ಪ ಚೆನ್ನಾಗಿ ಆಗ್ತಿಲ್ಲ ಅಂದರೆ ಸರಸ್ವತಿ ಯಂತ್ರ, ಹಯಗ್ರೀವ ಯಂತ್ರ. ಶತ್ರುಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ ಗುರುಗಳಂದರೆ ಶರಭೇಶ್ವರ ಯಂತ್ರ. ಅದೇ ರೀತಿ ಹಣಕಾಸಿನ ಸಮಸ್ಯೆ ಇದೆ ಅಂದರೆ ಮಹಾಲಕ್ಷ್ಮಿ ಕುಬೇರ ಯಂತ್ರ. ಸೊ ನವಗ್ರಹ ಕಾಳಸರ್ಪ ದೋಷ ಯಂತ್ರ, ಸರ್ಪಶಾಂತಿಗೆ ಈ ಥರದಕ್ಕೆಲ್ಲ ಏನಾದರೂ ತೊಂದರೆಗಳಿದೆ, ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ ಅಂತ ಹೇಳ್ತಕ್ಕಂಥವ್ರಿಗೆಲ್ಲ ಈ ಯಂತ್ರ, ಈ ಯಂತ್ರಗಳನ್ನೆಲ್ಲ ನಾವು ನಮ್ಮ ಸಿದ್ಧಿವಿನಾಯಕ ಸರ್ವೇಶ್ವರ ಪೀಠದಲ್ಲಿ ಇಟ್ಟು ಬೀಜಾಕ್ಷರ ಮಂತ್ರಗಳಿಂದ ಅಭಿಮಂತ್ರ ಮಾಡಿ ಕೊಡಲಾಗುತ್ತೆ. ಈ ಯಂತ್ರನ ನೀವು ತರಿಸ್ಕೊಂಡು ನಿಮ್ಮ ಮನೇಲಿಟ್ಟು ಪೂಜೆ ಮಾಡೋಕ್ಕೆ ಪ್ರಾರಂಭಿಸ್ಬಿಟ್ರೆ ನಿಮ್ಮ ಎಲ್ಲ ಸಮಸ್ಯೆಗಳು ಸಾಲ್ವ್ ಆಗುತ್ತೆ. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಸರ್ವೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಸಕಲ ಸೌಭಾಗ್ಯಗಳನ್ನ, ಆಯುರಾರೋಗ್ಯ ಅಷ್ಟೇಶ್ವರಿಗಳನ್ನ ದಯಪಾಲಿಸಲಿ ಅಂತ ಬೇಡ್ಕೊಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.